ಸೂಫಿ ಸಂತರ ನಾಡಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಇಸ್ಪೇಟ್ ದಂಧೆ. ಆ ಕುಗ್ರಾಮದಲ್ಲಿ ದಿನನಿತ್ಯ ನಡೆಯುತ್ತೆ ಕೋಟಿ ಕೋಟಿ ವ್ಯವಹಾರ. ಆ ಇಸ್ಪೇಟ್ ಅಡ್ಡಾಗೆ ಆಂಧ್ರ ತೆಲಂಗಾಣದಿಂದ ನಿತ್ಯವೂ ಸಾವಿರಾರು ಮಂದಿ ಬರ್ತಾರೆ. ಅಲ್ಲಿ ಪಾರ್ಕ್ ಆಗುವಂತ ವಾಹನಗಳ ಸಂಖ್ಯೆ ಬರೋಬ್ಬರಿ 500ಕ್ಕೂ ಹೆಚ್ಚು. ಪ್ರತಿ ವಾಹನಕ್ಕೆ ಇಸ್ಪೇಟ್ ದಂಧೆಯನ್ನು ಯಾರು ಮಾಡ್ತಾರೋ ಅವರೇ 1000 ರೂಪಾಯಿ ಬಕ್ಷೀಸನ್ನ ಕೊಡ್ತಾರಂತೆ. ಇಸ್ಪೇಟ್ ಅಡ್ಡಾದ ಕೂಗಲತೆ ದೂರದಲ್ಲೇ ಪೊಲೀಸ್ ಸ್ಟೇಷನ್ ಇದ್ರೂ ಕೂಡ ಖಾಕಿ ಮಾತ್ರ ಸೈಲೆಂಟ್ ಆಗಿದೆ. ಸಾಕಷ್ಟು ಗುಮಾನಿ ಮೂಡ್ತಾ ಇದೆ ಈ ಸಂದರ್ಭದಲ್ಲಿ. ಹಾಗಿದ್ರೆ ಯಾವ ರೀತಿ ದಂಧೆ ನಡೀತಾ ಇದೆ, ಆ ದಂಧೆಯ ಕಿಂಗ್ ಪಿನ್ ಯಾರು, ಯಾರು ದಂಧೆಯನ್ನ ನಡೆಸ್ತಾ ಇದ್ದಾರೆ, ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಪ್ಯಾಕೇಜ್ ಒಂದು ಬರ್ತಾ ಇದೆ, ನೋಡೋಣ ಬನ್ನಿ. ಅದು ಕುಗ್ರಾಮ, ಆದ್ರೂ ಅಲ್ಲಿ ನಿತ್ಯ ಕೋಟಿ ಕೋಟಿ ವ್ಯವಹಾರ. ಅಲ್ಲಿ ಪೊಲೀಸರ ಭಯವಿಲ್ಲ, ಇಸ್ಪೀಟ್ ದಂಧೆ ನಿತ್ಯ ನೂತನ. ಆ ಕುಗ್ರಾಮಕ್ಕೆ ಧಾವಿಸುತ್ತವೆ ನಿತ್ಯ 500ಕ್ಕೂ ಹೆಚ್ಚು ವಾಹನ. ನಿಮ್ಮ ಪಬ್ಲಿಕ್ ಟಿವಿ ಬಯಲು ಮಾಡ್ತಾ ಇದೆ ಬಿಗ್ ಗ್ಯಾಂಬ್ಲಿಂಗ್ ಕಹಾನಿ. ಹೀಗೆ ರಾಜಾರೋಷವಾಗಿ ಜೂಜಾಟ ನಡೆಯುತ್ತಿರೋದು ಬೆಂಗಳೂರು ಮುಂಬೈನಂತಹ ಮಹಾನಗರಗಳಲ್ಲಿ ಅಲ್ಲ, ಬದಲಾಗಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕುಂಚಾವರಂ ಪ್ರದೇಶದಲ್ಲಿ. ಕುಂಚಾವರಂ ಎಂಬ ಕುಗ್ರಾಮದ ರೆಡ್ಡಿ ಪೆಟ್ರೋಲ್ ಬಂಕ್ ಹಿಂಭಾಗದ ಶೆಡ್ನಲ್ಲಿ ಇಸ್ಪೀಟ್ ದಂಧೆ ನಿತ್ಯ ನೂತನ. ಇಲ್ಲಿ ಏನಿಲ್ಲ ಅಂದ್ರೂ ಕನಿಷ್ಠ 2 ಕೋಟಿ ಕೈ ಬದಲಾಗುತ್ತವೆ ಅಂದ್ರೆ ನೀವು ನಂಬಲೇಬೇಕು. ಇಲ್ಲಿಗೆ ಬರೋರು ಸಾಮಾನ್ಯರಲ್ಲ, ಆಂಧ್ರ ತೆಲಂಗಾಣದ ದೊಡ್ಡ ದೊಡ್ಡ ಉದ್ಯಮಿಗಳು. ಇಲ್ಲಿಗೆ ಕನಿಷ್ಠ 500ಕ್ಕೂ ಹೆಚ್ಚು ವಾಹನ ಧಾವಿಸುತ್ತವೆ. ಈ ಇಸ್ಪೀಟ್ ದಂಧೆಯ ರುವಾರಿ ವೆಂಕಟ್ ರೆಡ್ಡಿ. ವಿಶೇಷ ಅಂದ್ರೆ ದಂಧೆ ಸ್ಥಳದ ಕೂಗಳತೆ ದೂರದಲ್ಲೇ ಇದೆ ಪೊಲೀಸ್ ಠಾಣೆ, ಆದ್ರೂ ಪೊಲೀಸರು ಸೈಲೆಂಟ್. ಗ್ಯಾಂಬ್ಲಿಂಗ್ ದಂಧೆಯ ಮಾಹಿತಿ ತಿಳಿದ ನಿಮ್ಮ ಪಬ್ಲಿಕ್ ಟಿವಿ ರಹಸ್ಯ ಕಾರ್ಯಾಚರಣೆ ನಡೆಸಿದ ಮೇಲೆ ಇದೆಲ್ಲ ಬಟಾಬಯಲಾಯಿತು. ಸ್ವತಃ ದಂಧೆಯ ರುವಾರಿ ವೆಂಕಟರೆಡ್ಡಿಯನ್ನ ಮಾತಿಗೆಳೆದಾಗ ಅನಾವರಣವಾಗಿದ್ದು ಸ್ಫೋಟಕ ಸತ್ಯ. ಬೇಕಿದ್ರೆ ನೀವೇ ಕೇಳಿ. रम्मी रम्मी कुंचारम में चालू होगा क्लब. कुंचारम में? हाँ उन्हीं दिए थे. हाँ तो हाँ हम गुलबर्गा में है, हमारे फ्रेंड्स लोग सब मिलके आना बोल रहे थे. हाँ तो आपका नंबर दिए, इनको कांटेक्ट करिए आप वहाँ. तो कुंचारम में चल रहा साहब थोड़ा वहाँ. तो क्या तो प्रॉब्लम कहाँ कुंचारम में पुलिस का उसका कुछ भी नहीं, बाहर जाते चल रहा क्लब. नहीं पुलिस वाले क्या चुप आके पकड़े तो गुलबर्गा पुलिस वाले फोन भी नहीं पकड़ रहा, बाजार तो चला रहे. हाँ बहुत गारंटी है, ऐसा कुछ नहीं. वहाँ पे नहीं है, बाद में हमारे पास भी पैसा ज्यादा रहता है, फिर बाद में 20-25 लाख गए तो हमारा क्या करना, इसके वास्ते पूछ रहे हम. 20-25 का कैकुल लगा के आते 10-15 रुपए खेलने के लिए 20-25 कैकुल आते. नहीं जी हम भी नहीं लाता. नहीं हमारा पास भी पैसा नेट कैश लेके आते ना हम, इसके वास्ते बोल रहे हम. कुछ भी नहीं, तुम्हारे जेब में पैसे भी नहीं, कुछ भी नहीं खींचते थे, ऐसा कुछ नहीं. पुलिस साहब नहीं, 400 आदमी खेल रहे डेली. 400 आदमी? 400 आदमी खेल रहे, 20-25-30 टेबल खेल रहे. ओके 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 तो नो प्रॉब्लम. नो प्रॉब्लम ಕೇಳಿದ್ರಲ್ಲಾ ದಂಧೆ ಕೋರನ ಮಾತುಗಳನ್ನ. ಸ್ಥಳೀಯ ಪೊಲೀಸರಿಂದ ಹಿಡಿದು ಬೆಂಗಳೂರಿನ ಹಿರಿಯ ಪೊಲೀಸ್ ಅಧಿಕಾರಿಗಳವರೆಗೆ ತಿಂಗಳಿಗೆ ಮಾಮೂಲು ಹೋಗುತ್ತಂತೆ. ಇನ್ನು ಇಲ್ಲಿ ಜೂಜಾಟಕ್ಕೆ ಬರೋ ಪ್ರತಿ ವಾಹನಕ್ಕೆ 1000 ರೂಪಾಯಿಯನ್ನ ದಂಧೆಕೋರರೇ ನೀಡ್ತಾರೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ದಂಧೆಯ ಅಗಾಧತೆ. ಇದನ್ನ ಸ್ವತಃ ದಂಧೆಕೋರನೇ ಬಾಯ್ಬಿಟ್ಟಿದ್ದಾನೆ ನೋಡಿ. गाड़ी का नंबर लिखना है, गाड़ी का नंबर लिखा, आप टोकन देगा आने का बाद. कितना 1000 रुपये एक गाड़ी को?
नहीं हम लोग देगा टोकन देगा हम लोग टोकन देगा आप जाने कहते हैं आपको पैसा देगा किराए ओ किराए का एक पांच मिनट ಕೇಳಿಸಿಕೊಂಡ್ರಲ್ಲ, 1,000 ರೂಪಾಯಿ ಕೊಡ್ತಾರಂತೆ. ಈಶಾನ್ಯ ವಲಯ ಐಜಿಪಿ ಅಲೋಕ್ ಕುಮಾರ್ ಇರೋವರೆಗೂ ಕಲಬುರಗಿಯಲ್ಲಿ ಈ ಜೂಜುಕೋರರು ಬಾಲ ಬಿಚ್ಚಿರಲಿಲ್ಲ. ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಲೇ ದಂಧೆ ಶುರು ಮಾಡಿದ್ದಾರೆ. ಈ ಮೂಲಕ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆಯನ್ನ ಪಕ್ಕದ ರಾಜ್ಯಗಳಲ್ಲಿ ಹರಾಜಾಕ್ತಿದ್ದಾರೆ. ಪೊಲೀಸರು ಈಗಲಾದ್ರೂ ಎಚ್ಚೆತ್ತುಕೊಳ್ತಾರ? ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ. ಪ್ರವೀಣ್, ಕುಂಚಾವರಂ ಅನ್ನುವಂತ ಕುಗ್ರಾಮಕ್ಕೆ ಪ್ರಸಿದ್ಧ ದೇವಸ್ಥಾನ ಇದೆ ಅಂತಾನೋ, ಏನಾದ್ರು ಪವಾಡ ಆಗ್ತದೆ ಅಂತಾನೋ, ಜನ ಹೋದ್ರೆ ಅದ್ರಲ್ಲಿ ಏನೋ ಅತಿಶಯೋಕ್ತಿ ಇಲ್ಲ, ಆದ್ರೆ ಇಲ್ಲಿ ನಡೀತಾ ಇರುವಂತದ್ದು ದಂಧೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದ್ರು ಪೊಲೀಸರಿಗೆ ಗೊತ್ತೇ ಆಗಿಲ್ವಾ? ಹಾಗಿದ್ರೆ ಕ್ಷಮಾ, ಇದು ಗೊತ್ತಾಗಿಲ್ಲ ಅನ್ನೋದು ಕೂಡ ಯಾಕಂದ್ರೆ ತಪ್ಪಾಗುತ್ತೆ. ಯಾಕಂದ್ರೆ ಆ ಒಂದು ಕೂಡದಲ್ಲೇ ಕೊಂಚಾವರಂ ಪೊಲೀಸ್ ಠಾಣೆ ಇದೆ. ಅಲ್ಲಿ ಪ್ರಮುಖವಾಗಿ ಎರಡು ಅಂಶಗಳು ಹೇಳಬೇಕಾಗುತ್ತೆ ಕ್ಷಮಾ. ಯಾಕಂದ್ರೆ ಯಾವ ಮಟ್ಟವಾಗಿ ಆ ಒಂದು ಜೂಜಾಟ ನಡೆಯುತ್ತೆ ಅಂತ ಹೇಳಿ, ಪ್ರತಿನಿತ್ಯ ಸುಮಾರು 500ಕ್ಕೂ ಹೆಚ್ಚು ಫೋರ್ ವೀಲರ್ ವಾಹನಗಳು ಆ ಒಂದು ಅಡ್ಡೆಗೆ ಬಂದ್ರೆ ಪ್ರತಿ ವಾಹನಕ್ಕೂ ಕೂಡ 1,000 ರೂಪಾಯಿ ಭಕ್ಷಿಸು. ಅಂದ್ರೆ ಬರೀ ವಾಹನಗಳಿಗೆ ಆ ಒಂದು ಜೂಜು ಅಡ್ಡೆಯಿಂದ 500,000 ರೂಪಾಯಿ ತೆಗೆದಿಟ್ಟಿದ್ದಾರೆ. ಅಂದ್ರೆ ಮತ್ತೆ ಇನ್ನೊಂದು ಅದೇ ರೀತಿಯಾಗಿ ಸುಮಾರು 10 ಇನೋವಾ ವಾಹನಗಳನ್ನು ಕೂಡ ಅಲ್ಲಿಟ್ಟಿದ್ದು, ಅವರು ಅಂದ್ರೆ ಹೈದರಾಬಾದ್ ನಿಂದ ಏನು ಫ್ಲೈಟ್ ಮುಖಾಂತರ ಬರ್ತಾರೆ ಅವರನ್ನು ಆ ಒಂದು ಜೂಜು ಅಡ್ಡೆಗೆ ಕರೆತರಲು ಸುಮಾರು 10 ಇನೋವಾ ವಾಹನಗಳನ್ನು ಇಟ್ಟಿದ್ದಾರೆ. ಅಂದ್ರೆ ಇದು ನಿನ್ನೆ ಮೊನ್ನೆ ಶುರು ಆಗಿರೋದಲ್ಲ, ಸುಮಾರು ವರ್ಷನಾಗಿರ್ಬೇಕಾಗಿದ್ರೆ. ಇಲ್ಲ, ಈಗ ಈ ಹಿಂದೆ ಅಲೋಕ್ ಕುಮಾರ್ ಅವರು ಈಶಾನ್ಯ ವಲಯ ಐಜಿಪಿ ಆಗಿದ್ರು, ತದನಂತರ ಅವರು ಬೆಳಗಾವಿಗೆ ವರ್ಗಾವಣೆ ಆಗ್ತಾರೆ. ಅವರ ವರ್ಗಾವಣೆ ಆದ ಒಂದು ವಾರದಲ್ಲಿಯೇ ಈ ಒಂದು ಕೊಂಚಾವರಂನಲ್ಲಿ ಈ ಜೂಜು ಅಡ್ಡೆ ಆರಂಭ ಆಗುತ್ತೆ. ಅದೇ ರೀತಿಯಾಗಿ ಈ ಕೊಂಚಾವರಂ ಸೇರಿದಂತೆ ಯಾದಗಿರಿ ಜಿಲ್ಲೆಯ ಗುರ್ಮಿಟ್ಕಲ್ನ ಬಾರ್ಡರ್ ಆಗಿರುವಂತಹ ಅಲ್ಲೂ ಕೂಡ ಒಂದು ಜೂಜು ಅಡ್ಡೆ ಆರಂಭ ಮಾಡ್ತಾರೆ. ಅದೇ ರೀತಿಯಾಗಿ ಬೀದರ್ನ ಒಂದು ಜಹೀರಾಬಾದ್ ಬಳಿಯೂ ಕೂಡ ಒಟ್ಟು 3 ಜೂಜು ಅಡ್ಡೆಗಳನ್ನು ಇವರು ಓಪನ್ ಮಾಡ್ತಾರೆ. ಎಲ್ಲಾದ್ರೂ ಕೂಡ ಒಂದು ಸ್ಥಳೀಯರ ಒಂದು ವಿರೋಧ ಸಾಕು, ಆ ಒಂದು ಜೂಜು ಅಡ್ಡೆಯನ್ನ ಒಂದರಿಂದ ಬೇರೆಡೆ ಶಿಫ್ಟ್ ಮಾಡ್ತಾರೆ. ಇನ್ನು ಅಲ್ಲಿಗೆ ಬರುವಂತಹ ಎಲ್ಲಾ ಒಂದು ಗ್ರಾಹಕರಿಗೆ, ಅಂದ್ರೆ ಏನು ಜೂಜಾಡ್ಲ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಹಣದ ಆಮಿಷವನ್ನು ಕೊಡ್ತಾ ಇದ್ದಾರೆ. ಪ್ರತಿ ಟೇಬಲ್ಗೆ 5,000 ರೂಪಾಯಿ, ಅಂದ್ರೆ ಸುಮಾರು ಒಂದು ಟೇಬಲ್ ಕೂತ್ರೆ ಸುಮಾರು 40,000 ರೂಪಾಯಿ ಕಲೆಕ್ಷನ್ ಆದ್ರೆ ಅದರಲ್ಲಿ 5,000 ರೂಪಾಯಿ. ಹೀಗೆ ಸುಮಾರು ಆ ಜೂಜು ಅಡ್ಡೆ ನಡೆಸೋರು ಪ್ರತಿನಿತ್ಯ ಕನಿಷ್ಠ ಅಂದ್ರೆ ಒಂದು 40-50 ಲಕ್ಷ ರೂಪಾಯಿ ಹಣ ಗಳಿಸ್ತಾ ಇದ್ದಾರೆ. ಇನ್ನು ಅಲ್ಲಿ ನಡೆಯುವಂತಹ ಜೂಜು ನೋಡಿದ್ರೆ ಸುಮಾರು 2-2.5 ರೂಪಾಯಿ ಒಂದು ಜೂಜಾಟ ನಡೆಯುತ್ತೆ ಕ್ಷಮಾ. ಪ್ರವೀಣ್, ಆಗಿದ್ರೆ ಇದು ಪ್ರತಿದಿನ ಆಗುವಂತ ವ್ಯವಹಾರವೇ 50 ಲಕ್ಷ ಆಗಿದ್ರೆ? ಹಾ ಹೌದು, ಅಲ್ಲಿ ಏನ್ ಜೂಜಟ್ಟೆಯನ್ನ ನಡೆಸ್ತಾ ಇದ್ದಾರೆ ಅವರೇ ಸುಮಾರು ಒಂದು ಕನಿಷ್ಠ ಒಂದು 50 ಲಕ್ಷ ತಗೋತಾರೆ. ಅದರಲ್ಲಿ ಪ್ರಮುಖವಾಗಿ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರಿಂದ ಹಿಡಿದು ಹಿರಿಯ ಅಧಿಕಾರಿಗಳು ಕೂಡ ಒಂದು ಹಪ್ತ ಇದೆ ಅಂತ ಹೇಳಿ, ಆ ಅಲ್ಲಿ ನಾವು ಜೂಜು ಅಡ್ಡೆ ನಡೆಸುವವರು ನಮ್ಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಒಂದು ಕಾರು ವಾಹನ ಒಂದು ಬಾಡಿಗೆ ಆಗಿರ್ಬೋದು, ಇನ್ನು ಹೈದರಾಬಾದ್ ನಿಂದ ಫ್ಲೈಟ್ ಗೆ ಬಂದು ಅಲ್ಲಿಂದ ಗುಲ್ಬರ್ಗಕ್ಕೆ ಯಾರು ಬರ್ತಾರೆ ಅಂದ್ರೆ ಆ ಒಂದು ಕೊಂಚಾವರಂ ಜೂಜು ಅಡ್ಡೆಗೆ ಯಾರು ಬರ್ತಾರೆ ಅವರಿಗೆ ಪಿಕಪ್ ಮತ್ತು ಡ್ರಾಪ್ ವ್ಯವಸ್ಥೆ ಕೂಡ ಕ್ಷಮಾ. ಓಕೆ, ಹಾಗಿದ್ರೆ ಪ್ರತಿ ವಾಹನಕ್ಕೆ 1,000 ರೂಪಾಯಿ ಭಕ್ಷಿಸ್ ಬೇರೆ ಕೊಡ್ತಾರಂತಲ್ಲ, ಹಾಗಿದ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಗ್ಯಾಂಬ್ಲಿಂಗ್ ಆಗ್ತಾ ಇದೆ ಅಂತಲ್ವಾ? ಹಾ ಕ್ಷಮಾ, ಈಗಾಗಲೇ ಹೇಳದಂತೆ ಸುಮಾರು 2-2.5 ಕೋಟಿ ರೂಪಾಯಿ ವರೆಗೂ ಕೂಡ ಪ್ರತಿನಿತ್ಯ ಸುಮಾರು ಬೆಳಗ್ಗೆ 11 ಗಂಟೆಗೆ ಈ ಒಂದು ಜೂಜು ಅಡ್ಡೆ ಆರಂಭವಾದ್ರೆ ತಡರಾತ್ರಿವರೆಗೂ ಕೂಡ ಈ ಒಂದು ಜೂಜು ಅಡ್ಡೆಯಲ್ಲಿ ನಿರಂತರ ಯಾವುದೇ ಒಂದು ಅಂಜಿಕೆ ಕೂಡ ಇಲ್ಲ. ಯಾಕಂದ್ರೆ ಪೊಲೀಸರ ಬಗ್ಗೆ ಈಗಾಗಲೇ ನಾವು ಅವ್ರು ಮಾತನಾಡಿದ್ರೆ, ಪೊಲೀಸರು ಯಾವುದೇ ರೀತಿ ಭಯ ಪಡಬೇಡಿ, ನಿರ್ಭಯ ಜೂಜಾಟ ಆಡಿ ಅಂತ ಹೇಳಿ ಅಲ್ಲಿ ಒಂದು ಜೂಜುಕೋರರು ನಮಗೂ ಕೂಡ ಈ ಒಂದು ಫೋನ್ ಸಂಭಾಷಣೆಯಲ್ಲಿ ಹೇಳಿರೋದು ನೋಡಿದ್ರೆ, ಮತ್ತೆ ಅಲ್ಲಿ ಒಂದು ಸ್ಥಳಕ್ಕೆ ಹೋದ್ರೆ ಕೂಡ ನಾವು ಹೋದಾಗ ಕೂಡ ಅಲ್ಲಿ ಯಾವುದೇ ರೀತಿಯಂತಹ ಭಯ ಅನ್ನೋದೇ ಅಲ್ಲಿನ ಜೂಜುಕೋರರಿಗಿಲ್ಲ. ಯಾಕಂದ್ರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ ಅವರು ಬಿಂದಾಸಾಗಿ ಜೂಜಾಟ ನಡೆಸ್ತಾ ಇದ್ದಾರೆ. ಓಕೆ, ಈ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಚಿಂಚೋಳಿ ಶಾಸಕರಾಗಿರುವಂತ ಉಮೇಶ್ ಯಾದವ್ ಅವರು ಜಾಯ್ನ್ ಆಗ್ತಾ ಇದ್ರೆ. ನಮಸ್ಕಾರ ಸರ್. ಉಮೇಶ್ ಜಾದವ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ, ಸಾರಿ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ನಮಸ್ಕಾರ. ಸರ್, ಇಲ್ಲಿ ಕುಂಚಾವರಂ ಅನ್ನುವಂತ ಕುಗ್ರಾಮದಲ್ಲಿ ಜೂಜು ನಡೀತಾ ಇದೆ, ಇಸ್ಪೀಟ್ ದಂಧೆ ನಡೀತಾ ಇದೆ ಅಂತ ನಮ್ಗೆ ಮಾಹಿತಿ ಲಭ್ಯ ಆಗಿದೆ, ಅದನ್ನ ವ್ಯೂವರ್ಸ್ ಗೆ ಕೂಡ ತೋರಿಸ್ತಾ ಇದೀವಿ. ಮೇಡಮ್, ಕುಂಚಾವರಂ ನಡೀತಾ ಇದೆ. ನಮ್ ನಮ್ ಚಿಕ್ಕೋಳಿ ತಾಲೂಕು ಕುಂಚಾವರಂ ಎಲ್ಲಿ ಮಾತಾಡ್ತಾ ಇದೀರ ಮೇಡಮ್? ಹೌದೌದು, ಅದ್ರ ಬಗ್ಗೆನೆ ಮಾತಾಡ್ತಾ ಇದೇವೆ. ಅಲ್ಲ, ನಮ್ಮ ಕ್ಷೇತ್ರ ಕುಂಚಾವರಂ ಅಲ್ಲಿ ನಡೀತಾ ಇದೆ. ಹೌದೌದು ಸರ್. ಆಯ್ತು ಮೇಡಮ್, ನನ್ ನಾಲೆಜ್ ಅಲ್ಲಿ ಇಲ್ಲ, ಇನ್ನೊಂದು ನನಗೆ ಯಾರು ಹೇಳಿಲ್ಲ, ಒಂದು ಲೆಟರ್ನೂ ಬಂದಿಲ್ಲ, ಕಂಪ್ಲೇಂಟ್ ಬಂದಿಲ್ಲ, ಏನಿಲ್ಲ ಸರ್. ಅದಕ್ಕೆ ನಾವು ತೋರಿಸ್ತಾ ಇದ್ದೀವಿ ಅಂದ್ರೆ, ದಂಧೆಕೋರರು ಹೇಳೋ ಪ್ರಕಾರ ಇದು ಕೋಟಿ ಕೋಟಿ ವ್ಯವಹಾರ ಅಂತ ಹೇಳಿ.
ಅಲ್ಲ ನಮಗ್ ಏನ್ ಗೊತ್ತಿಲ್ಲ ಅದನ್ನ ಏನ್ ನಮಗ್ ಇನ್ಫಾರ್ಮೇಶನ್ ಕೊಟ್ರೆ ಪೂರ್ತಿ ನಾವು ಅದನ್ನ ಯಾಕಂದ್ರೆ ನಾವು ನಮ್ಮ ತುಂಬಾ ಜನ ನಮ್ಮ ಹತ್ರ ಅದಕ್ಕಿದಕ್ಕೆ ಬಂದಿದ್ರು ಕೇಳಲಿಕ್ಕೆ ಪರ್ಮಿಷನ್ ನಾವು ಹೇಳಿದ್ವಿ ಇಂಥವಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ನಾವು ಬೇಕಾದ್ರೆ ಹಾಸ್ಪಿಟಲ್ ಸ್ಕೂಲ್ಗಳು ತೆರೀರಿ ನಾವು ಅದನ್ನ ಪರ್ಮಿಷನ್ ಕೊಡ್ತೀವಿ ನಾವು ಇಲ್ಲಿ ನಾನು ಶಾಸಕನಾಗಿ ಇಲ್ಲಿ ಇದಕ್ಕೆ ಬಂದಿಲ್ಲ ಅಭಿವೃದ್ಧಿಗೆ ಬಂದಿದ್ದೀವಿ ಮೈಂಡ್ ಆ ತರ ಇದೆ ಇದ್ದಿದ್ದು ನನಗೆ ಗೊತ್ತಿರಲಿಲ್ಲ ಸ್ವಲ್ಪ ನಮ್ಗೆ ಯಾರಾದ್ರೂ ಇನ್ನುವರೆಗೆ ಒಂದು ಕಂಪ್ಲೇಂಟ್ ಬಂದಿಲ್ಲ ಯಾರು ಅದ್ರ ಬಗ್ಗೆ ಎದುರ ಬಗ್ಗೆ ಮಾತಾಡಿಲ್ಲ ಮೇಡಮ್ ನಮ್ ಜೊತೆ ಹಾಗೆ ಸಂಪರ್ಕದಲ್ಲಿ ರೀ ಈ ಬಗ್ಗೆ ನಮ್ ಜೊತೆ ಮಾತಾಡೋಕೆ ಕಲಬುರಗಿ ಎಸ್ ಪಿ ಆಗಿರುವಂತ ಎನ್ ಶಶಿಕುಮಾರ್ ಅವರು ಕೂಡ ಜಾಯಿನ್ ಆಗ್ತಾ ಇದಾರೆ ನಮಸ್ಕಾರ ಸರ್ ಶಶಿಕುಮಾರ್ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಇಲ್ಲಿ ಕುಂಚಾವರಂ ಅನ್ನುವಂತ ಕುಗ್ರಾಮದಲ್ಲಿ ಇಸ್ಪೀಟ್ ದಂಧೆ ನಡೀತಾ ಇದೆ ಗ್ಯಾಂಬ್ಲಿಂಗ್ ನಡೀತಾ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದ್ಯಾ ಸರ್ ಅದೇ ಇವತ್ತು ಬೆಳಗ್ಗೆ ತಮ್ಮ ಮಾಧ್ಯಮದಲ್ಲಿ ನೋಡಿದೆ ಮತ್ತೆ ತಮ್ಮ ಮಾಧ್ಯಮದ ವರದಿಗಾರರಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಟ್ರು ಈಗಷ್ಟೇ ನಾನು ನಮ್ಮ ಡಿ ಎಸ್ ಪಿ ಅವರಿಗೆ ಕಳಿಸಿದೀನಿ ಅದೇನಿದೆ ವೆರಿಫೈ ಮಾಡಿ ಅಂತಂದು ತಮಗೂ ಗೊತ್ತಿರ್ಬೇಕು ಅದು ತಾವೇ ಹೇಳಿದ್ರಿ ತುಂಬಾ ರಿಮೋಟ್ ವಿಲೇಜ್ ಅಲ್ಲಿ ಇದೆ ಅದು ಗುಲ್ಬರ್ಗಾದಿಂದ ಆಲ್ಮೋಸ್ಟ್ ಒಂದು 120 ಕಿಲೋಮೀಟರ್ ದೂರದಲ್ಲಿದೆ ಬಟ್ ಅದೇ ಊರಲ್ಲಿ ನಮ್ದು ಒಂದು ಪೊಲೀಸ್ ಠಾಣೆ ಕೂಡ ಇದೆ ನಾನು ವೆರಿಫೈ ಮಾಡ್ತೀನಿ ಏನೇನು ಡೀಟೇಲ್ಸ್ ಇದೆ ಅಂತಂದು ಸರ್ ಅವ್ರು ರಾಜಾರೋಷವಾಗಿ ಹೇಳ್ತಾರಂತೆ ಪೊಲೀಸರಿಗೂ ಕೂಡ ನಾವು ಹಫ್ತ ಕೊಡ್ತೀವಿ ಅಂತ ಈಗ ನೋಡಿ ಯಾರು ಹೇಳಿದ್ದಾರೆ ಅಂತಂದು ನನಗೆ ಗೊತ್ತಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಅನ್ನೋಂತಂದು ನನಗೆ ಗೊತ್ತಿಲ್ಲ ನಮ್ ಗಮನಕ್ಕೆ ಬಂದಿದೆ ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ತಗೊಂತೀವಿ ಅದು ನಿಮ್ಮ ವರದಿಗಾರರು ಏನ್ ಆಕ್ಷನ್ ತಗೊಂಡ್ರು ಅನ್ನೋದು ಕೂಡ ನಮಗೆ ತಿಳಿಸ್ತಾರೆ ಸರ್ ಒಂದ್ ನಿಮಿಷ ಸರ್ ನಮ್ ಜೊತೆ ಶಾಸಕರು ಕೂಡ ಇದ್ದಾರೆ ಸರ್ ನೀವು ನೇರವಾಗಿ ಆಕ್ಷನ್ ತಗೊಳ್ಳುವಂತ ನಿಟ್ಟಿನಲ್ಲಿ ಮೇಡಮ್ ನನಗೆ ಈಗ ಫಸ್ಟ್ ಟೈಮ್ ನನ್ನ ನಾಲೆಜ್ ಬರ್ತಾ ಇದೆ ಓಕೆ ನೀವು ನಮ್ ನಾಲೆಜ್ ತಂದಿದ್ ಬಹಳ ಧನ್ಯವಾದಗಳು ನಾವು ಯಾವಾಗ್ಲೂ ನಮ್ ತುಂಬಾ ಜನ ನಮ್ಮ ಕಡೆ ಎಲ್ಲಿಂದ ನಮ್ಮ ಅಲ್ಲಿ ನಮ್ಮ ತೆಲಂಗಾಣದಿಂದ ತುಂಬಾ ಜನ ಬಂದು ನಮ್ಗೆ ಅಪೋರ್ಟ್ ಮಾಡಿದ್ರು ಬೇರೆ ಬೇರೆ ಇದಕ್ಕೆ ನಮ್ಮ ತಾಂಡೂರದಿಂದ ಅಲ್ಲಿ ಇಲ್ಲಿ ನಾವು ಅಂತೀವಿ ಅವಕ್ಕೆಲ್ಲ ಪರ್ಮಿಷನ್ ಕೊಡಲ್ಲ ಬೇಕಾದ್ರೆ ನೀವು ಒಂದು ಸ್ಕೂಲ್ ಹಾಕ್ರಿ ಹಾಸ್ಪಿಟಲ್ ಹಾಕ್ರಿ ಸಭೆಯಲ್ಲಿ ಪ್ರಿಯಾಂಕರ್ಗೆ ಅವರಿಗೆ ಇದೇ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರಂತೆ ಏನ್ರಿ ನಿಮ್ಮ ಊರಲ್ಲಿ ಈ ತರ ಗ್ಯಾಂಬ್ಲಿಂಗ್ ನಡೀತಾ ಇದೆಯಂತಲ್ಲ ಅಂತ ಪ್ರಿಯಾಂಕರ್ಗೆ ಅವ್ರು ನಿಮ್ಗೆ ಕೇಳಿದ್ರಂತೆ ಸಾರಿ ಕ್ಷಮಿಸಿ ಪ್ರಿಯಾಂಕರ್ಗೆ ಅವರು ಕೇಳಿದ್ರಂತೆ ಏನ್ರಿ ನಿಮ್ ಊರಲ್ಲಿ ಈ ತರ ನಡೀತಿದ್ಯಂತಲ್ಲ ಅಂತ ಕೇಳಿದ್ರಂತೆ ಹೌದಂತೆ ಸರ್ ಆಯ್ತಮ್ಮ ನನ್ಗೆ ಗೊತ್ತಿಲ್ಲ ನನ್ಗೆ ಐ ಡೋಂಟ್ ರಿಮೆಂಬರ್ ಹಿ ಹ್ಯಾಸ್ ನಾಟ್ ಆಸ್ಕ್ಡ್ ಮೀ ನಾನು ಅವ್ರ ಜೊತೆ ಮಾತಾಡ್ತೀನಿ ನನ್ಗೆ ತಿಳ್ಕೊಂಡು ಯಾರಿಗೆ ಯಾರು ಮಾತಾಡಿದ್ರು ಗೊತ್ತಿಲ್ಲ ಯಾಕೆ ಪ್ರಿಯಾಂಕ್ ಇಸ್ ಮೈ ವೆರಿ ವೆಲ್ ವಿಶರ್ ನಾವು ಅವರೆಲ್ಲ ಕಲ್ತೇವಿ ಯಾರು ಅಭಿವೃದ್ಧಿ ಮಾತಾಡ್ತೀವಿ ಇವೆಲ್ಲ ನಾವು ತಲೆ ಹಾಕಲ್ ಇದಕ್ಕೆಲ್ಲ ನೀವು ನಮ್ ನಾಲೆಜ್ ತಂದಿಗೆ ಧನ್ಯವಾದಗಳು ಇಮಿಡಿಯೇಟ್ಲಿ ನಾನು ಎಸ್ ಪಿ ಅವರಿಗೂ ಮಾತಾಡಿ ಡಿ ಎಸ್ ಪಿ ಅವರಿಗೂ ನಾನು ಮಾತಾಡಿ ಏನಾಗ್ತದೆ ತಿಳ್ಕೊಳ್ತೀವಿ ಎಸ್ ಪಿ ಎನ್ ಶಶಿಕುಮಾರ್ ಅವ್ರು ನಮ್ ಜೊತೆ ಇದ್ದಾರೆ ನೀವು ನೇರವಾಗಿ ಮಾತಾಡ್ಬೋದು ಸರ್ ಅವ್ರ ಜೊತೆ ಅಲ್ಲಲ್ಲ ಆಯ್ತು ಎಸ್ ಪಿ ಅವರು ಏನಿದೆ ನೋಡ್ರಿ ನಮ್ಗೆ ನಮ್ ನಾಲೆಜ್ ಬಂದಿಲ್ಲ ನಾನು ಅಲ್ಲಿಂದ ಬಾಸಲ್ ಹೋಗಿದ್ದೀನಿ ಮೊನ್ನೆ 8-4 ದಿವಸ ಹಿಂದೆ ದೊಡ್ಡ ಕಾರ್ಯಕ್ರಮ ಮಾಡಿವಿ ಶಾದಿಪುರ ಅಲ್ಲಿ ಮತ್ತೆ ಕೊಂಚ ಒಬ್ಬನು ಬಂದು ಈ ತರ ಆಗ್ತಾ ಇದೆ ಅಂತ ಹೇಳಿ ಯಾರು ಒಬ್ಬ ಲೀಡರ್ ಹೇಳಿಲ್ಲ ಆಕ್ಷನ್ ಬಗ್ಗೆ ಮಾತಾಡಿ ಅಂತ ಅಷ್ಟೇ ನಿಮ್ ಡಿವೈಸ್ ಹೇಳಿದ್ರಲ್ಲ ವೆರಿಫೈ ಮಾಡ್ತಾರ ಅಂತ ಹೇಳಿ ಇಟ್ ಇಸ್ ಇಲ್ಲಿಗಲ್ ವಿ ಡೋಂಟ್ ಅಲೋ ಎನಿ ಇಲ್ಲಿಗಲ್ ಥಿಂಗ್ಸ್ ಇನ್ ಮೈ ಕಾನ್ಸ್ಟಿಟ್ಯೂಷನ್ ಓಕೆ ಓಕೆ ಥ್ಯಾಂಕ್ ಯು ಸರ್ ನಾಟ್ ಅಲೋ ಇಲ್ಲಿಗಲ್ ಥಿಂಗ್ಸ್ ಓಕೆ ಎಸ್ ಎಸ್ ಶಶಿಕುಮಾರ್ ಸರ್ ಹಾಂ ಹೇಳಿ ಮ್ಯಾಮ್ ಸರ್ ಈಗ ಪೊಲೀಸ್ ಇಲಾಖೆಗೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕಿ ಅಂತ ಹೇಳಿ ಯಾಕಂದ್ರೆ ಕೂಗಳತೆ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ ದಂಧೆಕೋರರು ಹೇಳೋ ಪ್ರಕಾರ ಪೊಲೀಸರಿಗೂ ಕೂಡ ಹಫ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ ಈಗ ನಾನು ಅದೇ ಹೇಳಿದೆ ನೋಡಿ ಈಗ ಯಾರಿಗೆ ಹಫ್ತ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅನ್ನೋದೆಲ್ಲ ನಾನು ಇವಾಗ ವಿಚಾರಣೆ ಮಾಡ್ತೀನಿ ಯಾಕಂದ್ರೆ ಇವಾಗ ಅದು ರಿಮೋಟ್ ವಿಲೇಜ್ ಇರೋದ್ರಿಂದ ಅಲ್ಲಿರೋದು ನಮಗೆ ಕೆಲವೊಂದ್ಸಲ ಇನ್ಫಾರ್ಮೇಶನ್ ಬಂದಿರೋದಿಲ್ಲ ಈಗ ಬೆಳಗ್ಗೆ ಅಷ್ಟೇ ತಮ್ಮ ವರದಿಗಾರರು 9 ಗಂಟೆಗೆ ಇದ್ರ ಬಗ್ಗೆ ಟೆಲಿಕಾಸ್ಟ್ ಆಗುತ್ತೆ ಮತ್ತೆ ಫೋನೂ ಬರುತ್ತೆ ಅಂತ ನನಗೆ ಮಾಹಿತಿ ಹೇಳಿದ್ರು ಹಂಗಾಗಿ ನಾನು ನಿಮ್ಗೆ ರಿಯಾಕ್ಟ್ ಮಾಡ್ಲಿಕ್ಕೆ ವೈಟ್ ಮಾಡ್ತಾ ಇದ್ದೆ ನಾನು ಆಲ್ರೆಡಿ ನಮ್ಮ ಡಿ ಎಸ್ ಪಿ ಕಳಿಸಿದ್ದೀನಿ ಅದೇನಿದೆ ಇವಾಗ ತಮ್ಮದು ವಿಡಿಯೋ ಫುಟೇಜ್ ಏನಿದೆ ಅದ್ರ ಮೇಲೆ ಕೂಡ ನಾವು ಕೇಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಅದನ್ನು ಕೇಸ್ ಮಾಡಿಕೊಂಡು ನಾವು ತನಿಖೆಯನ್ನು ಮಾಡ್ತೀವಿ ಮತ್ತೆ ಆ ತರ ಘಟನೆ ಅಲ್ಲಿ ಯಾವ್ದು ನಡೆಯೋದ ರೀತಿಯಲ್ಲಿ ನಾನೇ ಪರ್ಸನಲ್ ಕೇರ್ ತಗೋತೀನಿ ಸರ್ ಅಲೋಕ್ ಕುಮಾರ್ ಅವರು ಅಲ್ಲಿ ಇರೋವರೆಗೂ ಕೂಡ ಈ ತರದ ದಂಧೆ ನಡೀತಾ ಇರಲಿಲ್ಲ ಅಲೋಕ್ ಕುಮಾರ್ ಅವ್ರು ಯಾವಾಗ ಟ್ರಾನ್ಸ್ಫರ್ ಆದ್ರು ಅದಾದ ನಂತರ ಜಾಸ್ತಿ ಆಗ್ತಾ ಇದೆ ಅಂತ ಸರ್ ಈಗ ನಾನು ಅದ್ರ ಬಗ್ಗೆ ಮಾತನಾಡ್ಲಿಕ್ಕೆ ಇಷ್ಟಪಡಲ್ಲಮ್ಮ ನಮ್ದು ಜುರಿಸ್ಟ್ರಿಕ್ಷನ್ ಇದೆ ನಾನು ಡಿಸ್ಟ್ರಿಕ್ಟ್ ಎಸ್ ಪಿ ಆಗಿದ್ದೀನಿ ನನ್ನ ಗಮನಕ್ಕೆ ಇವಾಗ ಬಂದಿದೆ ಬಂದ್ಮೇಲೆ ನಾವು ಕ್ರಮ ತಗೋಣಂತ ನಮ್ಮ ಜವಾಬ್ದಾರಿ ಧನ್ಯವಾದ ಸರ್ ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ ಹಾಗೆ ಆಕ್ಷನ್ ತಗೊಳ್ಳೋ ಬಗ್ಗೆ ಒಂದು ಭರವಸೆ ಸಿಕ್ಕಿದೆ ಓಕೆ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಕ್ಕೆ